ಹಿರಿಮದ್ದೂರ ಅಂತ ಹುಡುಗ ಇದ್ದರು. ಹುಡುಗ ಅಂದರೆ 17ನೇ ಶತಮಾನದ ಹುಡುಗ ಇದ್ದ. ಹುಡುಗ ಅಂದರೆ ಅವನಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ. ಇದು ಒಂದು ಬ್ರಾಹ್ಮಣ ಅಗ್ರಹರಾಗಿತ್ತು. ಅವ್ರ ಮನೆ ಇವ್ರ ಮನೆ ಊಟ ಮಾಡ್ಕೊಂಡು ಕಾಲ ಕಳೀತಿದ್ದ. ಕಾಲ ಕಳೆದ ಯಾರೋ ಮುಂಜಿ ಮಾಡಿದ್ರು, ಯಾರೋ ಜನವಾರ ಹಾಕಿ ಏನೋ ಒಂದು ನಡೆದಿತ್ತು ಅವ್ನ ಜೀವನ. ಅವನಿಗೆ 13 ವರ್ಷ ಆಗತ್ತೆ ಅಂದ್ರೆ ಆರಾಮ ನಡೆದಿತ್ತು ಅವ್ನ ಜೀವನ. 13ನೇ ವರ್ಷಕ್ಕೆ ಅವ್ನಿಗೆ ಹೊಟ್ಟೆ ಬೇರೆ ಬಂತು. ಪಟ್ಸಲಿ ಬಂದಾಗ ಇನ್ನೇನು ಮಾಡೋದು ಅಂತಂದು ಈಗ ನಮ್ಮ ನಮ್ಮ ಮಕ್ಕಳಿಗೆ ತೋರ್ಸಂಗಿಲ್ಲ, ಇನ್ನು ಬೇರೆಯವ್ರ ಮಕ್ಕಳಿಗೆ ಯಾರು ತೋರಿಸ್ತಾರೆ. ಅದ್ರಾಗ ಅವಾಗ ಆಗಿನ ಕಾಲದಾಗ ಅಷ್ಟೊಂದು ಅನುಕೂಲ ಇರಲಿಲ್ಲ. ಹಂಗಾಗಿ ಹಂಗೂ ಹಂಗೆ 2 ವರ್ಷ ಒದ್ದಾಡ್ದ. ಅವನಿಗೆ 15ನೇ ವರ್ಷದಾಗ ಇಲ್ಲೊಂದು ಏನೋ ಒಂದು 1000 ಜನ ಬ್ರಾಹ್ಮಣರು ಸೇರಿದ್ದು ಏನೋ ಒಂದು ಸಮಾರಂಭ ನಡೀತಾ ಇತ್ತು. ಅದ್ರಾಗ ಯಾರೋ ಬಂದಾಗ ಅವನ ಪರಿಸ್ಥಿತಿ ನೋಡಿ ಇಲ್ಲಿ ಯಾಕೆ ಒದ್ದಾಡ್ತಿ, ಹೋಗಲ್ಲಿ ಮಾತ್ರಲ್ಲ ಐಕೆ ಅಂದರೆ ಇದೆಲ್ಲ ಅವಾಗ. ಅದಕ್ಕಾಗಿ ಅವನು ಮಾಧ್ವ, ಅದಕ್ಕೆ ನೀನು ಅಲ್ಲೇ ಹೋಗು, ಅಲ್ಲಿ ನೀನು ಏನು ಉದ್ಧಾರ ಆಗುತ್ತೆ ಅಂದರೆ ಏನೋ ಮಾಡೋದಕ್ಕೆ, ಹ್ಞೂ ಅಲ್ಲೇ ಇದ್ದುಬಿಡು ಅಂತ ಅವ್ರ ಐಡಿಯಾ. ಆದರೆ ಅವ್ನು ನನಗೆ ಆಯಿತು ಹೋಗ್ತೀನಿ ಅಂತ ಇಲ್ಲಿ ಮಂಗಳವಾರ ಬೆಳಗ್ಗೆ ಸಂಧಾನ ಮಾಡಿಬಿಟ್ಟ. ಗುರುವಾರ ಬೆಳಗ್ಗೆ ಅಲ್ಲಿ ಹೋಗಿ ರೀಚ್ ಆದ. 3 ದಿನ ನಡ್ಕೊಂಡು ಹೋಗ್ತಿದ್ದ. ನಡ್ಕೊಂಡು ಅವಾಗ ಅದೇ ಅನುಕೂಲ ಅದೇನು ನಡ್ಕೊಂಡು ಹೋಗೋದೇ ಬಡವರಿಗೆ. ಶ್ರೀಮಂತರಿಗೆ ಗಾಡಿ ಬಿಡಿ ಇರ್ತಿದ್ರು, ಈ ಕುದುರೆ ಗಾಡಿ ಅಲ್ಲ. ಇವ್ ಬಡವರ ನಡ್ಕೊಂಡು ಹೋಗ್ತಿದ್ದ. ಹೋಗ್ತಿರ್ಬೇಕಾದ್ರೆ ಹಂಗೆ ಅವನಿಗೆ ನಮ್ಮ 16-17 ವರ್ಷಕ್ಕೆ ಮದುವೆ ಆಯ್ತು. ರಾಯರಿಗೆ 6 ಗಳಲ್ಲಿ ಮದುವೆ ಆಯ್ತು. ಒಂದು ಮಕ್ಕಳು ಮರಿಗಳು ಆ ಎಷ್ಟು ಅವನಿಗೆ ಏನಂದ್ರೆ ಈ ಈ ಒಂದು ಏರಿಯಾಕ್ಕೆ ಶಾನುಭೋಗ ಆಗಿಬಿಟ್ಟ, ಬರೀ ಒಂದು ಹಳ್ಳಿಗಲ್ಲ ಅಂತ ಅನುಗ್ರಹ ಮಾಡಿದ್ರು ರಾಯರು. ಆಯ್ತು ಮಾಡಿದಾಗ ಅವ್ನಿಗೆ ಅಷ್ಟಿದ್ರೂ ಕೂಡ ನಡ್ಕೊಂಡೇ ಹೋಗ್ತಿದ್ದ. ನನಗೆ ಯಾವ ರಾಯರ್ ನೋಡ್ಬೇಕು ಅನ್ನಿಸ್ತು, ನಡ್ಕೊಂಡೇ ಹೋಗ್ತಿದ್ದ. ಯಾಕೆ ನಡ್ಕೊಂಡು ಹೋಗೋದಕ್ಕೆ ಕೊಟ್ಟರು ನನಗೆ, ಇದು ನನ್ನ ಡ್ಯೂಟಿ ಇದು. ಯಾವ ಕೊಟ್ಟಾರ ಅಂತಂದಾಗ ನಾನು ಮೆರಿಬಾರ್ದು, ನಾನು ಹೆಂಗಿರ್ಬೇಕು ಹಂಗೆ ಇರ್ಬೇಕು ಅವ್ರು ನನ್ನ ಅಂತ ಹೇಳಿ ನಡ್ಕೊಂಡೇ ಹೋಗ್ತಿದ್ದ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೊನೆಗೆ ಅವನಿಗೆ ಹೆಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಇದು ಇದು ಅವ್ನು 60 ಅಂಕಣ ಮನೆ ಇದೆ. ಅವನು ಈಗೇನು ಮಠ ಅದ, ಇದು 60 ಅಂಕಣ ಮನೆ ಇದೆ. ಅವನು ಇನ್ನು 1 ಅಂಕಣಕ್ಕೆ 8 ಅಡಿ, ನಿಮ್ಗೆ ಗೊತ್ತಿರ್ತದೆ, ನಿಮ್ಗೆ ಹಿರಿಯರು ಇವ್ರಿಗೆಲ್ಲ ಗೊತ್ತಿರೋ 8 ಅಡಿಗೆ 1 ಅಂಕಣ ಅಂತಾರೆ. 60 ಅಂಕಣ ಮನೆ ಅವನು ಇದ್ದಾಗ ಇದೆಲ್ಲ ಮನೆ ಇತ್ತು. ಮನೆ ಆದಾಗ ಅವ್ನು 85ನೇ ವರ್ಷ, ಮಳಕಲ್ ಸೋಲಿ ನಡ್ಕೊಂಡು ಹೋಗ ಹಂಗಂಗೆ ಒದ್ದಾಡಿ ನಡ್ಕೊಂಡು ಹೋದ. ನಡ್ಕೊಂಡು ಹೋಗಿ ನೋಡಪ್ಪ ಇನ್ನು ಮುಂದಂತೂ ನನಗೆ ಬರೋದಾಗಲ್ಲ, ಈಗ ನನಗೆ ದರ್ಶನ ಬೇಕು, ನಾನು ಸಾಯ್ತಾನ ನಿನ್ನ ದರ್ಶನ ಆಗ್ಬೇಕು ನನಗೆ, ಅದಕ್ಕೆ ಏನಾದ್ರು ದಾರಿ ಮಾಡು ಅಂತ ಹಠ ಹಿಡ್ಕೊಂಡು ಕೂತ್ಬಿಟ್ರು. ಅವಾಗಿನವರೆಲ್ಲ ಹಠದವ್ರು ಅವ್ರೆ ಬೇಕಾದ್ರೆ ಬೇಕು. ಹ್ಞೂ, ಅದಕ್ಕೆ ಏನು ಮಾಡ್ಬೇಕಿನ್ನ ಅಂತ ಆಚಾರ್ಯ ಹೇಳಿ ಸಂಕಲ್ಪ ಮಾಡ್ರಿ ಮತ್ತು ಸೇವೆ ಮಾಡ್ರಿ ಅಂತೇಳಿ ಅಂದರು. ಒಂದಿನ 2 ದಿನ ಹಿಂಗೆ 7 ದಿನ ಮುಗೀತು. 3 ದಿನ ಸೇವೆ ಹೋಗಿ 7 ದಿನ ಆಯ್ತದೆ. ಆಗಲಿಲ್ಲ ಏನು ಅನುಗ್ರಹ ಅಲ್ಲೇ ಕೊನೆಗೆ 8ನೇ ದಿವಸ ಅಲ್ಲಿ ಮುಂದೆ ಇವು ಪ್ರಾಕೃತದಲ್ಲ ಅಲ್ಲಿ ಬಂದು ಕೂತ್ಕೊಂಡು ಹಳ್ಳಿಗೆ ಶುರು ಮಾಡಲ. ನನಗೆ ನಿನ್ನ ದರ್ಶನ ಹೆಂಗೆ, ನನಗೆ ಇಲ್ಲೇ ಸತ್ತೋಡಿ, ಇಲ್ಲ ಅಂದ್ರೆ ಬೇಡ ನನಗೆ, ಇಲ್ಲ ಇಲ್ಲೇ ಕೊನೆ ಮಾಡಿ ನನಗೆ, ಇಲ್ಲ ನನಗೆ ನನಗೆ ನಿನ್ನ ದರ್ಶನ ಕೊಡ್ಲಿಕ್ಕೆ ಏನಾದ್ರು ದಾರಿ ಮಾಡು ಅಂತೇಳಿ ಅಟ್ಕೊಂಡ ಕೂತ್ಕೊಂಡು ಹೋಗಿ ಮಲ್ಕೊಂಡ್ರು. ಅವತ್ತಿನ ದಿನ ರಾತ್ರಿ ನೆನಸಿನ 9 ದಿನ ರಾತ್ರಿ ಹೇಳಿದ್ರು, ನೋಡಪ್ಪ ನೀನು ಚಿಂತೆ ಮಾಡಬೇಡ, ನೀವು ಹೋಗು, ನೀನು ನಾನು ಏನು ಬರಬೇಡ, ನಾನೇ ಬರ್ತೀನಿ. ಯಾಕೆ ಜೀವಂತ ಸತಿ ಸನ್ಯಾಸಿಗಳಿದ್ರು ಅಂದರೆ ಕರ್ಕೊಂಬರ್ಬೋದು, ಇವ್ರು ಬಂದವ್ರು ಸಾಯಿ ಕೊಟ್ಟಾರೆ, ಹ್ಯಾಂಗೆ ಮಾಡಬೇಕು, ನೀವು ಬರ್ತೀರಿ ಅಂತ ಹೇಳ್ತೀರಿ ಬರ್ತೀನಿ, ನನಗೆ ಗೊತ್ತಾಗಬೇಕಲ್ಲ, ನಾನು ಮೂಡ ನನಗೆ ಗೊತ್ತಾಗದೆ ಹೆಂಗೆ ನಾನು ಕಟ್ಟಿಗೆ ಪಾಲಕಿ ಆದರೆ ಮಣ್ಣಾಗ ಹೂತ್ಬಿಡ್ತಾವ ಸೌಂಡ್ ಕೇಳಿಸಲ್ಲ, ಹಿತ್ತಾಳೆ ಪಾಲಕಿ ಹಾಕೊಂಡು ಬರ್ತೀನಿ, ನೀನು ಹೋಗ್ತಾ ಇದ್ರು ಮುಂದೆ ನಾನು ಹಿಂದೆ ಬರ್ತೀನಿ ಅಂತೇಳಿ ಬಂದರು. ಬಂದಾಗ ಇದು ಒಂದು ಅಡುಗೆ ಮನೆ, ಆಗಿನ ಕಾಲದ ಅಡುಗೆ ಮನೆ, ದೇವ್ರು ಬಂದು ಒಂದು ಸಹ ಒಂದೇ ಇದಾಗಿರ್ತಿದ್ರು. ಇದಿಷ್ಟು ಉದ್ದ ಹೌದು ಅದೇನೆ ಕೆಲಸ ಹಂಗಿದ್ದಾಗ ನನಗೆ ಇಲ್ಲಿ ಬೃಂದಾವನ ಆಗ್ಬೇಕು ಅಂತೇಳಿ ತಮ್ಮ ಪಾದಕ್ಕೆ ಹನುಮಂತ ಚಾಟಿ ತೀರ್ಥದಂಡ ತೀರ್ಥಪಿಂಡಿ ಅವೆಲ್ಲ ಇಟ್ಟರು ಇಲ್ಲಿ ಪರಮಂತ್ರಾಷ್ಟ್ರಿ ಅಂದ್ರೆ ಅವ್ರು ಬಂದಿದ್ದ ಪ್ರೂಫು ಇಟ್ಟಾಗ ಇವ್ರುಗಳೇ ನನಗೆ ಬೃಂದಾವನ ಹೆಂಗೆ ಮಾಡ್ಬೇಕು ನೀವು ಹೇಳ್ರಿ ಅಂತಂದು ಹೇಳಿದ್ರೆ ಈಗ ದಾಸವನ ಗುಡ್ಡ ಅಂತ ಬರ್ತಿರಲಿ, ಇವಾಗ ಗುಡ್ಡ ಎಲ್ಲ ಹೋಗಿದ್ದು ಅಲ್ಲಿ ನಾನು ಪ್ರಹ್ಲಾದರಾಜರಾಗಿದ್ದಾಗ ಒಂದು ಸ್ನಾನ ಹೋಮ ಮಾಡಿದ್ದೀನಿ ಅಲ್ಲಿ ಉದ್ಭವ ನರಸಿಂಹದ ಪ್ರೂಫ್ಗೆ ನಾನು ಸುತ್ತಮುತ್ತಲು ಕಲ್ಲು ತರಬೇಕು ಕಲ್ಲು ತಂದು ಮಾಡಿದ್ರು. ಮಾಡಿದ್ಮೇಲೆ ಒಳಗೇನು ಹಾಕ್ಬೇಕು ಮೂರ್ತಿಗೆ ಹಾಕ್ಬೇಕು ಏನು ಬೇಡ ಸುಮ್ಮನೆ ಅಂತಂದು 3 ದಿವಸ ಇದಾಗಿತ್ತು. ಕುಟ್ಟಿದ್ರು ಸುಮ್ಮನೆ ಕಾಯ್ಕೊಂಡು ಒಬ್ಬ ಬಾಬಾಜಿ ಅಂತ ಅವ್ನು ಸಾರಿಗೆ ಮಾರ್ಕೊಂಡು ಬರ್ತಿದ್ದ. ಮೂರು ಕೂತ್ರ ಮೇಲೆ ಮಾರ್ಕೊಂಡು ಬರ್ಬೇಕಾದ್ರೆ ಅವರು ಇಲ್ಲೇನೋ ದೊಡ್ಡ ಮನೆ ಅದ ಹೋಟ್ಲ್ ಇದ್ದಿಲ್ಲಲ್ಲ ಅದಕ್ಕೆಲ್ಲ ಊಟ ಗಿಟ ಆಗಿರ್ಬೋದು ಅಂತ ಬಂದ. ಕುದುರೆ ಕಟ್ಟಿ ಕೇಳ್ದ, ಸ್ವಾಮಿ ನಮ್ಗೆ ಹಸಿವಾಗಿದೆ. ಅವಂತ ಬ್ರಾಹ್ಮಣರದೇ ಕೆಲಸ, ಊಟ ಗಿಟ ಮಾಡಿದ್ಮೇಲೆ ಏನು ಮಾಡ್ತೀಯಪ್ಪ, ಬಂದವ್ರಿಗೆಲ್ಲ ಕೇಳ್ತೀವಿ ನಾವು ಏನು ಮಾಡ್ತೀರಿ ಅನ್ಸುತ್ತೆ. ಕುದುರೆ ನಮ್ಮದೇ ಕೆಲಸ, ಅದೇ ಕೆಲಸ ಮಾಡ್ತೀನಿ. ಇಲ್ಲ ಸ್ವಾಮಿ ನಾನು ಹಿಂಗೆ ಸಾರಿಗೆ ವ್ಯಾಪಾರ ಮಾಡ್ತೀನಿ. ಹೌದಾ, ಕೊಡಪ್ಪ ನಾವು ಬೃಂದಾವನದೊಳಗೆ ಹಾಕಬೇಕು. ಸ್ವಾಮಿ ನಿಮ್ಗೆ ನನ್ನ ಹೊಟ್ಟೆ ತುಂಬಿಸಿ, ನನ್ನ 8 ಮಕ್ಕಳು ನಾ ಹೆಂಗೆ ತುಂಬಿಸ್ಲಿ, ಅದಕ್ಕೆ ಫ್ರೀಯಾಗಿ ಕೊಡಂಗಿಲ್ಲ ನಾನು ದುಡ್ಡಿಗೆ, ನಾನು ದುಡ್ಡು ವ್ಯಾಪಾರ ಮಾಡ್ತೀನಿ ಅಂತಂದಾಗ ಆಯ್ತಪ್ಪ ನಿನ್ನ ಇಷ್ಟ ಅಂತ ಸುಮ್ಮನೆ ಅಂದರು. ಆಗಣ ಈ ಕಡೆ ಕರ್ಡಿ ಹೇಳಿ ಹೆಂಗೆ ಬರ್ತದೆ, ನಾನು ಕಡೆ ಹೋಗಿದ್ದ ಅವನು ಅಲ್ಲಿ ತನಕ ಹೋಗಿದ್ದ. ಕೊನೆಗೆ ಅವ್ರ ರಾಯರ್ ಏನು ಪ್ರಯಾಣ ಆಯಿತು ಅನ್ನೋ ಕುದುರೆಗಳು ಮುಂದೆ ಹೋಗಲಿಲ್ಲ, ಅವನು ಮುಂದೆ ಹೋಗಲಿಲ್ಲ, ಅದಕ್ಕೆ ವಾಪಸ್ ಬಂದು ತಪ್ಪಾಗಿದೆ ಅಂತ 3 ಕುದುರೆ ಏಸವಾಸು ಕೊಟ್ಬಿಟ್ಟ. ಅವಾಗಿನವ್ರು ನಿಯತಿನ ಬ್ರಾಹ್ಮಣರು ಅವರೆಲ್ಲ ಎಣಿಸಿ ಎಣಿಸಿ ಒಳಗೆ ಹಾಕಿದ್ರು. ಈಗಿನವರ ತೊಗೊಂಡೋಗ್ಬಿಡ್ತಾರೆ ಎಲ್ಲ ತಲೆಮಂಚ ಅಂತೇಳಿ. ಅದು 788 ಸಾಲಿಗ್ರಾಮ ಅದರ ಒಳಗೆ ಸಾಲಿಗ್ರಾಮ ಹೇಳ್ಮನ್ ಶಾಟಿ ಹನುಮಂತ ಅಷ್ಟಿ
ತೀರ್ಥಗಿಂಡೆ ಸಣ್ಣದ ಒಂದು ಮಂತ್ರಗಂಡ ಇಷ್ಟು ಒಳಗೆ ಇಟ್ಟು ಅದಕ್ಕೆ ಮಾತ್ರ ಹೊರಗಿರಲಿ ಅಂತ ಹೇಳಿದ್ರು ರಾಯರು. ಆಯಿತು ಎಲ್ಲ ಆಯಿತು, ಮತ್ತೆ ಹಂಗೆ ಅಭಿಷೇಕ ಮಾಡೋಣ ಇಲ್ಲ ಪ್ರಾಣದಿರಬೇಕು ಅಂತಂದು ಹೇಳಿ ಇದು ಆಗಿ 10 ದಿವಸಕ್ಕೆ ಹಂಪಿ ಅಂತ ಅಂದ್ಕೊಟ್ಟಾರೆ. ಅದೆಲ್ಲ ಬೇರೆ ಹೋಗ್ಬೇಕಾಗಿತ್ತು, ಅದು ಇಲ್ಲಿಗೆ ಬಂತು ಇಲ್ಲಿದೆ. ಅದಾದ್ಮೇಲೆ ಅದೃಷ್ಟ ಆಯಿತು, ಆದ್ಮೇಲೆ ರಾಯರ ಅಭಿಷೇಕ ಆಯಿತು. ಆದ್ಮೇಲೆ ಇದು ನನ್ನ ಮನೆ ಅಲ್ಲ, ಇದು ಅವ್ರಿಗೆ ಮಠ ಅಂತ ಕೊಟ್ಟಿನಿ ಅಂತ ಹೇಳಿ ಅವ್ರು ಬೇರೆ ಕಡೆ ಮನೆ ಕಟ್ಸ್ಕೊಂಡು ಇದನ್ನೆಲ್ಲ ಬೀಳಿಸಿ ಕಟ್ಟಬೇಕಾದ್ರೆ ಇಲ್ಲಿ ರಾಮನ ಕಾಲಿಕೆ, ಆಮೇಲೆ ಚನ್ನಕೇಶವರಿಯವರು, ಎರಡು ನರಸಿಂಹಗುಂಡುಗಳು, ಸಣ್ಣದೊಂದು ಪ್ರಾಣದವರು ಬೇಕಿದೆ ಮೂಲೆಯಲ್ಲಿ ಅದು, ಆಮೇಲೆ ಸೀತಮ್ಮ ಎಲ್ಲ ಸಿಕ್ಕಿದ್ದು ಭೂಮಿಯಲ್ಲಿ ಸಿಕ್ಕಿದ್ದೆಲ್ಲ. 1735 ಶ್ರೀಮುಖ ನಾಮ ಸಂವತ್ಸರ ಹುಣ್ಣಿಮೆ ದಿವಸ, ಆ ಶ್ರಾವಣ ಹುಣ್ಣಿಮೆ ದಿವಸನೇ ಆಗಿದ್ದಿದ್ದೆಲ್ಲ ಅಂತ ಅಂದ್ರೆ ಅವಾಗೇನು ಅದೇ ಹಿರಿಯ ಮಂತ್ರ ಇದೆ ಹಾಕಿದ್ದು ಬನ್ನಿ ಮರ ಇದೆ ಇಲ್ಲಿ 285 ವರ್ಷ. ತುಂಗಭದ್ರಾ ನದಿ ಬಿಟ್ಟರೆ ಎಲ್ಲ ಅದೊಂದಿಲ್ಲ ಅಷ್ಟೇ. ಇವ್ರ ಶೇರ್ ಮಾಡೋ ಫೋಟೋಗಳು ನಿಮ್ದು.